ಯಾವ ರೀತಿ ಎಸ್ ಎಸ್ ಪರ ವಿರೋಧಗಳ ವಿಚಾರಗಳ ಚರ್ಚೆ ಈಗ ಆನ್ಲೈನ್ ಸರದಿ ನಾನು ನಮ್ಮ ಅತಿಥಿಯನ್ನ ಕೇಳೋಕ್ ಬಯಸ್ತೀನಿ ಡಾಕ್ಟರ್ ಸುಪ್ರೀತ್ ಸರ್ ಈ ಗೊಂದಲಗಳಿಗೆ ಅಗೇನ್ ಸರ್ಕಾರ ಕಾರಣ ಆಗ್ತಾ ಇದೆ ಎಲ್ಲಿವರೆಗೂ ಅಂತಂದ್ರೆ ಪಾಪ ಗ್ರಾಮೀಣ ಭಾಗದಲ್ಲಿ ಮಹಿಳೆಯರು ಹೌದು ಈ ಕರೋನಾದಿಗಿಂತ ಇದಕ್ಕೆ ಜಾಸ್ತಿ ಭಯಭೀತರಾಗ್ತಾ ಇದ್ದಾರೆ ಸಾಲ ಕುಡಿ ಅಂತ ಬ್ಯಾಂಕ್ಗಳ ಮೊರೆ ಹೋಗ್ತಿದ್ದಾರೆ ಸರ್ ಈಗ ಸಮಿತಿ ವರದಿ ಇರಬಹುದು ಆನ್ಲೈನ್ ಎಜುಕೇಷನ್ ಬಗ್ಗೆ ಸಮಿತಿಗೆ ವರದಿ ಕೊಡಿ ಅಂತ ಕೇಳಿದ್ರು ಆನ್ಲೈನ್ ಶಿಕ್ಷಣದ ವ್ಯವಸ್ಥೆಗೆ ಏನು ವರದಿ ಕೊಡಬೇಕೋ ಸರ್ ಆ ವರದಿ ಕೊಡುವಂಥ ಸಮಿತಿ ಆ ವರದಿ ಕೊಟ್ಟಿದೆ ಸರ್ ಆನ್ಲೈನ್ ಎಜುಕೇಷನ್ ಬಗ್ಗೆ ಹಲವಾರು ಸರ್ತಿ ಡಿಬೇಟನ್ನು ನಿಮ್ಮ ಮಾಧ್ಯಮದಲ್ಲೂ ನಾನು ಬಂದ್ಕೋತಿದ್ದೀನಿ ಹಲವಾರು ಮಾಧ್ಯಮದಲ್ಲೂ ಮಾತಾಡಿದ್ದೀನಿ ಏನಾಗಿದೆ ಸರ್ ಈ ಪರ್ಟಿಕ್ಯುಲರ್ ಪ್ರೋಗ್ರಾಮು ಆನ್ಲೈನ್ ಎಜುಕೇಷನ್ನು ಯಾಕೆ ಈಗ ಶುರುವಾಗಿದ್ದು ಹೇಗೆ ಪರ್ಯಾಯ ವ್ಯವಸ್ಥೆಗೋಸ್ಕರ ಶುರು ಆಗಿತ್ತು ಈಗ ಆನ್ಲೈನ್ ಎಜುಕೇಷನ್ ಅನ್ನ ಈಗ ಅಷ್ಟೊತ್ತಿಂದ ನಮ್ಮ ಇವರು ಸ್ನೇಹಿತರು ಶಶಿಕುಮಾರ್ ಅವರು ಕೂಡ ಹೇಳಿದ್ರು ಏನಂದ್ರೆ ಸರ್ ಏನು ಶಾಲೆಗಳೆಲ್ಲ ಹಣ ತಗೊಳ್ತಾ ಇದೆ ಮಾಡ್ತಾ ಇದೆ ಅಂತ ಈಗ ಆನ್ಲೈನ್ ಎಜುಕೇಷನ್ ಅನ್ನ ಮಾಡಿ ಅಂತ ಸರ್ಕಾರ ಹೇಳಿದ್ಮೇಲೆ ಸರ್ಕಾರಕ್ಕೆ ಬದ್ಧತೆ ನ್ಯಾಯಾಲಯ ಅಥವಾ ಸರ್ಕಾರ ಇರ್ಬೋದು ಸರ್ಕಾರ ಹೇಳದಂಗೆನೆ ಎಲ್ಲಾ ಶಿಕ್ಷಣ ಸಂಸ್ಥೆಗಳು ಕೂಡ ಕೇಳೋದು ಹೌದಲ್ಲ ಈಗ ಆ ಆನ್ಲೈನ್ ಎಜುಕೇಷನ್ ಅನ್ನ ಕೊಡಿ ಅಂತ ಹೇಳಿದ್ಮೇಲೆ ಈಗ ಮತ್ತೆ ನಿಮ್ಮ ಮಾಧ್ಯಮದಲ್ಲಿ ಯಾವಾಗ್ಲೂ ಖಾಸಗಿ ಶಾಲೆಗಳು ಅಂತ ಹೇಳುವಾಗ ದಯವಿಟ್ಟು ಕೆಲ ಖಾಸಗಿ ಶಾಲೆಗಳು ನೀವೇನು ಆ ಪದ ಯೂಸ್ ಮಾಡಿದ್ರಿ ಪೀಗ್ತಾ ಇದೆ ಅಥವಾ ಏನೋ ದುಡ್ಡನ್ನ ಎಳ್ಕೊತಾ ಇದೆ ಮಾಡ್ತಾ ಇದೆ ಅಂತ ಆವಾಗ ಕೆಲ ಖಾಸಗಿ ಶಾಲೆಗಳು ಅಂತ ದಯವಿಟ್ಟು ಆ ಕೆಲ ಖಾಸಗಿ ಅನ್ನೋದನ್ನ ಮಾತ್ರ ದಯವಿಟ್ಟು ಮರಿಬೇಡಿ ಇನ್ ಮುಂದೆ ಯಾಕೆಂದ್ರೆ ಸಿ ಶಶಿಕುಮಾರ್ ಒಂದು ನಿಮಿಷ ಒಂದ್ ನಿಮಿಷ ನೀವು ಫುಲ್ ಮಾತಾಡಿದ್ರಿ ನಾನು ಎರಡು ಬೈಟು ಮಾತಾಡಿಲ್ಲ ಒಂದ್ ನಿಮಿಷ ಇರಿ ನಾ ಎಲ್ಲ ಕೇಳಿಸ್ಕೊಂಡಿದ್ದೀನಿ ಈಗ ಏನಾಗುತ್ತೆ ಪ್ಯಾಷನ್ ಮತ್ತು ಫ್ಯಾಷನ್ ಎರಡಕ್ಕೂ ಕೆಲವು ಪ್ರೊಫೆಷನ್ ಪ್ರೊಫೆಷನಲ್ಸ್ ಇದ್ದಾರೆ ಈ ಶಿಕ್ಷಣ ಸಂಸ್ಥೆಗಳನ್ನ ಪ್ಯಾಷನ್ಗೋಸ್ಕರ ಮಾಡಿರೋ ಅಂಥವ್ರಿಗೆ ಹಲ್ಟ್ ಆಗಬಾರ್ದು ಫ್ಯಾಷನ್ಗೋಸ್ಕರ ಮಾಡಿರುವಂಥವರು ನಮ್ಮ ಇವರು ಶಶಿಕುಮಾರ್ ಅವ್ರು ಹೇಳಿದಂಗೆ ಖಂಡಿತ ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇದೆ ಅವ್ರು ತಡ್ಕೋತಾರೆ ಅದರಲ್ಲಿ ಕೆಲ ದೊಡ್ಡ ದೊಡ್ಡವರು ಇದ್ದರೆ ಅವ್ರು ತಡ್ಕೋತಾರೆ ಫ್ಯಾಷನ್ಗೋಸ್ಕರ ಮಾಡಿರುವಂಥ ಶಿಕ್ಷಣ ಸಂಸ್ಥೆ ಆರ್ ಬೇಸಿಕಲಿ ಅವರು ಅಕಡೆಮಿಷಿಯನ್ಸ್ ಆಗಿ ತದನಂತರ ಎಜುಕೇಷನಿಸ್ ಆಗಿದ್ದಾರೆ ಅವರಿಗೆ ಅಂಥ ಪದಗಳು ಖಂಡಿತ ಹಲ್ಟ್ ಆಗುತ್ತೆ ಈಗ ನೋಡಿ ಸ್ಯಾಲ್ರಿ ಫಾರ್ ಟೀಚರ್ ಈ ಆನ್ಲೈನ್ ಎಜುಕೇಷನನ್ನು ಯಾರ ಮುಖಾಂತರ ಮಾಡಿಸ್ಬೇಕು ಶಿಕ್ಷಕರ ಮುಖಾಂತರನೇ ಮಾಡಿಸ್ಬೇಕು ಶಿಕ್ಷಕರಿಗೆ ಎಲ್ಲೋ ಒಂದ್ ರೀತಿ ಆನ್ಲೈನ್ ಎಜುಕೇಶನ್ ಶಿವಕುಮಾರ್ ಸರ್ ಏನ್ ಹೇಳಕ್ ಬಯಸ್ತೀರಿ ಇದಕ್ಕೆಲ್ಲ ಮೂಲ ಕಾರಣ ಹುಡ್ಕೊಂಡೋದ್ರೆ ಹೋದ್ರೆ ಸರ್ಕಾರನೇ ಮೂಲ ಕಾರಣ ಯಾಕೆಂದ್ರೆ ಇವರು ಆನ್ಲೈನ್ ವಿಚಾರ ಆಗ್ಬೋದು ಅಥವಾ ಶಾಲೆ ತೆರವಿನ ವಿಚಾರ ಆಗ್ಬೋದು ಇವ್ರು ಕೋರ್ಟ್ಗೆ ಹೋಗಿ ಈ ಒಂದು ವಿಷಯನ ತರಲಿಲ್ಲ ಅಂತಿದ್ರೆ ಯಾರ್ಗೂ ಹೊರ ಹಾಕ್ತಾರೆ ಮಕ್ಕಳು ಹುಟ್ಟದಾಗ್ನಿಂದ ಅವ್ನ್ಗೊಂದ್ ಭವಿಷ್ಯ ತನಕ ಸ್ವಾಮಿ ಪೋಷಕರು ತಮ್ಮ ಪ್ರಾಣ ಒತ್ತೆ ಇಟ್ಟು ತಾವು ತಿಂತಾರೋ ಇಲ್ವೋ ಉಪವಾಸ ಮಲಗ್ತಾರೋ ಮಕ್ಕಳನ್ನ ಚೆನ್ನಾಗಿ ಸಾಕ್ತೀವಿ ಆ ಒಂದು ಸೆಂಟಿಮೆಂಟ್ ಇಟ್ಕೊಂಡು ಎಲ್ಲರೂ ಆಟಾಡ್ತಾ ಇರೋದು ಸರ್ ನಾನು ದಯವಿಟ್ಟು ಸರ್ಕಾರಕ್ಕೆ ಮನವಿ ಮಾಡ್ತೀನಿ ದಯವಿಟ್ಟು ಇದನ್ನ ಪುನರ್ ಪರಿಶೀಲನೆ ಮಾಡಿ ನೀವು ಆ ಒಂದು ಸೂಕ್ತವಾದ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡ್ಕೊಳ್ಳಿ ಆಮೇಲೆ ನೀವು ಹೇಳಿ ಆಮೇಲೆ ಸುಪ್ರೀತ್ ಅವ್ರು ಭಾಳ ಒಂದು ಒಳ್ಳೆ ವಿಚಾರನ ಹೇಳಿದ್ರು ಆಫ್ಲೈನ್ ವಿಡಿಯೋಸ್ ಮಾಡಿ ಖಂಡಿತವಾಗ್ಲೂ ಅದನ್ನು ನೀವು ಅಪ್ಡೇಟ್ ಮಾಡಿ ಫ್ರೀ ಇದ್ದಾಗ ಕೂತ್ಕೊಂಡು ಖಂಡಿತವಾಗ್ಲು ಸ್ವಾಮಿ ನಾವು ನಮ್ಮ ಮನೆ ಮಕ್ಕಳು ನಾವು ಎತ್ತ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಬಿಟ್ಬಿಟ್ಟು ಏನು ಪಕ್ಕದ ಮನೆಯವ್ರ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವ ಇಲ್ಲ ಮನೆಯಲ್ಲಿದ್ದ ಮೇಲೆ ಇಂಥ ಕರೋನಾ ಸಂದರ್ಭದಲ್ಲಿ ನಮ್ಮ ಮಕ್ಕಳ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತೀವಿ ಅವ್ರ ಎಜುಕೇಷನ್ ಬಗ್ಗೆನೂ ಯೋಚನೆ ಮಾಡ್ತೀವಿ ದಯವಿಟ್ಟು ಸುರೇಶ್ ಕುಮಾರ್ ಅವರು ಯಾ ಇಷ್ಟು ಆಯ್ತಲ್ಲ ಸರ್ ಇಷ್ಟೆಲ್ಲ ನಡೀತಾ ಇದೆ ಒಂದು ವಿಡಿಯೋ ಮಾಡಿ ಸುರೇಶ್ ಕುಮಾರ್ ಅವ್ರು ಬಿಟ್ಟರು ನಾವು ಟೆಂತ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ಮಾಡಿದ್ದೀವಿ ಅದು ಎಲ್ಲ ಭಾಳ ಇದಾಗೋಯ್ತು ಸ್ವಾಮಿ ನೀವು ನಿಮ್ಮ ಒಂದು ಪ್ರೊಪಕೇಂಡ ನೀವು ಮಾಡ್ಕೊಳ್ಳೋಕ್ಕೆ ವಿಡಿಯೋ ಮಾಡಿಬಿಡ್ತೀರಾ ಯಾವ ಪೋಷಕರ ಹತ್ರ ಬಂದು ಅಥವಾ ಯಾವ ಶಿಕ್ಷಣ ಸಂಸ್ಥೆಗಳು ಸುಪ್ರೀತ್ ಅವರು ಹೇಳಿದ್ರು ಫ್ಯಾಷನ್ಗೋಸ್ಕರ ನಡೆಸ್ತಾ ಇರೋಂಥ ಶಿಕ್ಷಣ ಸಂಸ್ಥೆಗಳಾಗಿದ್ರೆ ಇಲ್ಲಿಂದ ಕೈ ಮುಗಿತೀನಿ ವೆಲ್ ಆ್ಯಂಡ್ ಗುಡ್ ದೇವ್ರವ್ರು ಒಳ್ಳೇದು ಮಾಡಲಿ ಫ್ಯಾಷನ್ಗೋಸ್ಕರ ನಡೆಸ್ತಾ ಇರೋದಾದ್ರೆ ನಾನು ಹೇಳಿದ್ದೆಲ್ಲ ಕರೆಕ್ಟು ಸುರೇಶ್ ಕುಮಾರ್ ಅವರು ಯಾವತ್ತಾದರೂ ಮಾಧ್ಯಮದ ಮುಂದೆ ಬಂದು ಇಲ್ಲ ಇವ್ರದ್ದು ಹಿಂಗಿದೆ ಐ ಆಮ್ ರೆಡಿ ಟು ಟೇಕ್ ಅಂತ ಯಾವತ್ತಾನ ಹೇಳಿದಾರ ಏನು ಹೇಳಲ್ಲ ಸೈಲೆಂಟ್ ಆಗಿ ಎಲ್ಲೋ ಒಂದ್ ವೀಡಿಯೋ ಮಾಡ್ತಾರೆ ಅವರ ಏನು ಸ್ನೇಹಿತ ಅವರದೊಂದು ವರ್ಗ ಇದೆ ಅವರೆಲ್ಲ ವೀಡಿಯೋ ಮಾಡ್ತಾರೆ ಚೆನ್ನಾಗಿ ಮಾಡಿದ್ರು ಚೆನ್ನಾಗಿ ಮಾಡಿದ್ರು ಅಂತ ದಯವಿಟ್ಟು ಇನ್ನೊಂದ್ಸರಿ ಸರ್ಕಾರ ಆಲೋಚನೆ ಸರ್ ಒಂದ್ ಮಾತಲ್ಲಿ ಹೇಳ ಸಂಕ್ಷಿಪ್ತವಾಗಿ ಏನು ಇಲ್ಲ ನಾನು ಪದೇ ಪದೇ ಅದನ್ನೇ ಹೇಳೋದು ಎಲ್ಲ ವರ್ಗಕ್ಕೂ ನ್ಯಾಯ ಸಿಗಬೇಕು ಶಿಕ್ಷಕರಿಗಿರಬಹುದು ಶಿಕ್ಷಕೇತರ ಸಿಬ್ಬಂದಿ ಡ್ರೈವರ್ಸ್ ಇರ್ಬೋದು ಶಿಕ್ಷಕೇತರ ಸಿಬ್ಬಂದಿಗಳ ವರ್ಗ ಯಾರಿದ್ದಾರೆ ಇರ್ಬೋದು ಶಿಕ್ಷಣ ಸಂಸ್ಥೆ ಇರಬಹುದು ಅಥವಾ ಪಾಲಕ ಇರ್ಬೋದು ಕಡೆಯದಾಗಿ ವಿದ್ಯಾರ್ಥಿಗಳಿರ್ಬಹುದು ಇವ್ರು ಇಷ್ಟು ಜನಕ್ಕೂ ನ್ಯಾಯ ಸಿಗಬೇಕು ಆ ರೀತಿ ಸಿ ಕೋರ್ಟ್ ಮೆಟ್ಲು ತನಕ ಎಲ್ಲ ಹತ್ತಕ್ಕೆ ಹೋಗೋ ತನಕ ಇವೆಲ್ಲ ಬಿಡ್ಲೇ ಜೊತೆಗೆ ಇದೆಲ್ಲ ಒಂದು ಕೋರ್ಟ್ಗೆ ಹೋಗೋವಂಥ ಪ್ರಸಂಗನೇ ಅಲ್ಲ